ಎಲ್ರಿಗೂ ನಮಸ್ಕಾರ. ಬದುಕಿನ ಅನ್ಯೂನ್ಯತೆ ಮಾನವ ವ್ಯೂಹಾತ್ಮಕತೆಗೆ ಅಷ್ಟು ಸುಲಭದಲ್ಲಿ ನಿಲುಕದು. ವೀರಪ್ಪನ ಸಾವು ಇದಕ್ಕೊಂದು ನಿದರ್ಶನ. ಮುಷ್ತಾಕ್ ಹೆನ್ನಾಬೈಲ್ ಅವರ ವಿಶೇಷ ವರದಿ ವೀರಪ್ಪನ ದಂತಕತೆ. ಎಸ್, ಸಾರ್ವಕಾಲಿಕ ಜಗತ್ತು ಕಂಡ ಅತಿ ಚಾಣಾಕ್ಷ ಅಪರಾಧಿ ವೀರಪ್ಪನ್. ಸುತ್ತಲೂ ಮೂರು ರಾಜ್ಯಗಳಿಂದ ಸುತ್ತುವರೆದಿದ್ರೂ ಸರಿಸುಮಾರು ಮೂರು ದಶಕಗಳ ಕಾಲ ಅರಣ್ಯದೊಳಗಿಂದ ಸೇನೆ, ಅದೆಷ್ಟೋ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಪೊಲೀಸ್ ಅರಣ್ಯಾಧಿಕಾರಿಗಳಿಗೆ ನಡುಕ ಹುಟ್ಟಿಸಿ ಅಟ್ಟಹಾಸ ಮೆರೆದವನು. ಸುತ್ತಮುತ್ತಲಿನ ಗ್ರಾಮದ ಜನರನ್ನ ಮಾತ್ರವಲ್ಲ, ಕಾಡಿನ ಪ್ರಾಣಿ ಪಕ್ಷಿಗಳನ್ನ ಕೂಡ ತನ್ನ ಪರವಿರುವಂತೆ ನೋಡಿಕೊಂಡವನು. ಮನುಷ್ಯರ ತಲೆಯನ್ನ ಕಂಡ್ರೆ ಮಾತ್ರ ಕೂಗುವ ವಿಶೇಷ ಪಕ್ಷಿಗಳ ಇರುವಿಕೆಯನ್ನ ಪತ್ತೆ ಹಚ್ಚಿ ಆ ಹಕ್ಕಿಗಳು ಹೆಚ್ಚಿರುವ ಭಾಗಗಳಲ್ಲಿ ತನ್ನ ಅಡಗುದಾಣ ಮಾಡಿಕೊಂಡು ಪಕ್ಷಿಗಳ ಕಾವಲಿನಲ್ಲಿ ಅದೆಷ್ಟೋ ವರ್ಷ ಅಪರಾಧ ಲೋಕವನ್ನ ವೀರಪ್ಪನ್ ಆಳಿದ. ತನಗಿಷ್ಟವಾದ ಪ್ರಾಣಿಯ ಮಾಂಸವನ್ನು, ಅದೇ ಪ್ರಾಣಿಯ ಧ್ವನಿಯನ್ನ ಅನುಕರಿಸಿ ತನ್ನಲ್ಲಿಗೆ ಬರಮಾಡಿಸಿಕೊಂಡು ಹೊಡೆದು ಕೊಂದು ಭಕ್ಷಿಸುವ ಈ ಭೂಮಿಯ ಮೇಲಿನ ವಿಶಿಷ್ಟ ಮಾನವ ಈ ವೀರಪ್ಪನ್. ನೂರಾರು ಜನರನ್ನು, ಸಾವಿರಾರು ಆನೆಗಳನ್ನು ಕೊಂದು ಲಕ್ಷಾಂತರ ಬೆಲೆ ಬಾಳುವ ಗಂಧದ ಮರಗಳನ್ನ ಕಡಿದ. ಇವನ ಉಪಟಳ ಅಧಿಕವಾದಾಗ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರಗಳು ತಮ್ಮ ರಾಜ್ಯದಲ್ಲೇ ಅತ್ಯಂತ ದಕ್ಷ ಚಾಣಾಕ್ಷವಾದಂತಹ ಅಪರಾಧಿಗಳ ಎದೆಯಲ್ಲೂ ನಡುಕ ಹುಟ್ಟಿಸುವ ಸಾಮರ್ಥ್ಯದ ಅಧಿಕಾರಿಗಳನ್ನಿರಿಸಿ ವಿಶೇಷ ಕಾರ್ಯಪಡೆಯನ್ನ ರಚಿಸಿ ಕಾರ್ಯಾಚರಣೆಗೆ ಇಳಿಸಿತ್ತು. ತಮಿಳುನಾಡಿನ ಸಂಜಯ್ ಅರೋರಾ, ವಾಲ್ಟರ್ ದೇವಾರಾಮ್, ಮೋಹನ್ ನವಾಜ್, ಹುಸೇನ್ ರೇನೋ ಸಾಮಾನ್ಯ ಅಧಿಕಾರಿಗಳಲ್ಲ. ಸೇವಾ ಬದುಕಿನುದ್ದಕ್ಕೂ ತಮ್ಮ ಇಲಾಖೆಯಲ್ಲಿ ಇಡೀ ತಮಿಳುನಾಡು ಹೆಮ್ಮೆ ಪಡುವಂತೆ ಮಾಡಿದವರು. ಕರ್ನಾಟಕದ ಕಡೆ ಮಿಲಿಟರಿ ಹಿನ್ನೆಲೆಯ ಕೆಯು ಶೆಟ್ಟಿ, ಮಡಿಯಾಳ್, ಹರಿಕೃಷ್ಣ, ಶಕೀಲ್ ಅಹಮದ್, ಶಂಕರ್ ವಿದರಿ, ಅಶೋಕ್ ಕುಮಾರ್, ಮಂದಪ್ಪ, ಕೆಂಪಯ್ಯ, ಜಿಎ ಬಾಬಾ, ಗೋಪಾಲ್ ಹೊಸೂರ್, ನಾಗರಾಜ್, ಜ್ಯೋತಿ ಪ್ರಕಾಶ್ ಮಿರ್ಜಿ ಕರ್ನಾಟಕ ಪೊಲೀಸ್ನ ದಿಟ್ಟ ಧೈರ್ಯವಂತ ಸಾಧಕ ಅಧಿಕಾರಿಗಳು. ಆದ್ರೆ ಇವರಾರಿಗೂ ವೀರಪ್ಪನನ್ನ ಹಿಡಿಯುವುದು ಬಿಡಿ, ಅವನ ಮುಖ ನೋಡುವ ಅವಕಾಶ ಕೂಡ ಸಿಗ್ಲಿಲ್ಲ. ಇದ್ದುದ್ರಲ್ಲೇ ಅರಣ್ಯಾಧಿಕಾರಿ ಶ್ರೀನಿವಾಸ್ ಇವನನ್ನ ಒಮ್ಮೆ ಬಂಧಿಸಿದಾಗ ಬೂದಿಪಡಕ ಗೆಸ್ಟ್ ಹೌಸ್ ನಲ್ಲಿ ನೋಡಿದ್ದು ಬಿಟ್ರೆ ತದನಂತರ ಈ ಪಾತಕಿ ಯಾರ ಕಣ್ಣಿಗೂ ಬೀಳಲಿಲ್ಲ. ಆದ್ರೆ ವೀರಪ್ಪನ್ ಮಾತ್ರ ಕಾಡಿನ ಆಯಕಟ್ಟಿನ ಸ್ಥಳಗಳಲ್ಲಿ ನಿಂತು ಇವರೆಲ್ಲರನ್ನ ಹತ್ತಿರದಿಂದ ನೋಡಿದ್ದಾನೆ. ಅವನ ಕಾಡಿನ ವ್ಯಾಪ್ತಿಯಲ್ಲಿ ಬರುವ ಮೂರು ಪೊಲೀಸ್ ಸ್ಟೇಷನ್ಗಳು ಮತ್ತು ಎಸ್ಟಿಎಫ್ ಕ್ಯಾಂಪ್ಗಳಲ್ಲಿ ಸಿಬ್ಬಂದಿ ನಿಕ್ಕರ್ ಬದಲಿಸಿದ್ರು. ಅದರ ಕಲರ್ ಮಾತ್ರವಲ್ಲದೆ ಹಾಕಿದವನ ಹೆಸರು ಕೂಡ ಕೆಲವೇ ಗಂಟೆಗಳಲ್ಲಿ ವೀರಪ್ಪನ್ ಕಿವಿಗೆ ತಲುಪುತ್ತಿತ್ತು. ಗ್ರಾಮದ ಜನರಿಂದ ಕೂಡಿದ ಅಂತಹ ಮಾಹಿತಿಗಳಿರುವ ಗುಪ್ತಚರ ವ್ಯವಸ್ಥೆ ವೀರಪ್ಪನ್ಗಿತ್ತು. ಬೆಳಗಾದ್ರೆ ಸಾಕು, ದನ ಮೇಯಿಸುತ್ತ ವೀರಪ್ಪನ್ ಮಾಹಿತಿದಾರರು ಪೊಲೀಸ್ ಸ್ಟೇಷನ್ ಮತ್ತು ಎಸ್ಟಿಎಫ್ ಕ್ಯಾಂಪ್ ಮುಂದೆ ಬಂದು ನಿಂತು ಸಿಬ್ಬಂದಿಗಳ ವಿಶ್ವಾಸ ಗಳಿಸಿ ಎಲ್ಲಾ ಮಾಹಿತಿಗಳನ್ನ ಪಡೆದು ವೀರಪ್ಪನ್ಗೆ ತಲುಪಿಸುತ್ತಿದ್ದರು. ಕರ್ನಾಟಕದಲ್ಲಿ ವೀರಪ್ಪನ್ ಹವಳಿ ವಿಪರೀತವಿದ್ದ ಕಾಲದಲ್ಲಿ ವೀರಪ್ಪನ್ ಹಿಡಿಯಲು ಭಾರತ ಬರ್ಮಾ ಗಡಿಯಲ್ಲಿದ್ದ ಗಡಿ ಭದ್ರತಾ ಪಡೆಯನ್ನ ಕರೆಸಿಕೊಳ್ಳಲಾಯಿತು. ಅದೊಂದು ದಿನ ಕರ್ನಾಟಕದ ಗಡಿಭಾಗದ ಕಾಡಿನೊಳಗಿನ ಸ್ಥಳವೊಂದರಲ್ಲಿ ಭದ್ರತಾ ಪಡೆ ಕೋಟೆಯಂತೆ ವೀರಪ್ಪನ್ ತಂಡವನ್ನ ನಾಲ್ಕು ದಿಕ್ಕಿನಿಂದ ಸುತ್ತುವರಿಯಿತು. ವೀರಪ್ಪನ್ ಪತ್ನಿ ಮುತ್ತುಲಕ್ಷ್ಮಿಯೂ ಸೇರಿದಂತೆ ತಂಡದ ಎಲ್ಲರೂ ಓಡಿದ್ರು. ಜೀವಮಾನವಿಡಿ ವೀರಪ್ಪನನ್ನ ಅಂಟಿಕೊಂಡೇ ಇರುತ್ತಿದ್ದ ಸೇತುಪುಳಿ ಗೋವಿಂದನ್ ಮತ್ತು ಚಂದ್ರಗೌಂಡರ್ ಓಡಿದವರು. ಮತ್ತೆ ಹಿಂದಿರುಗಿ ಬಂದು ಅದೆಷ್ಟೇ ಹುಡುಕಿದ್ರು ವೀರಪ್ಪನ್ ಮಾತ್ರ ಸಿಗ್ಲಿಲ್ಲ. ವೀರಪ್ಪನ್ ಬಂಡೆಯೊಂದರ ಕೆಳಭಾಗದಲ್ಲಿ ತರಗೆಲೆಗಳನ್ನ ಮೈಮೇಲೆ ಮುಚ್ಚಿಕೊಂಡು ಅಲ್ಲೇ ಮಲಗಿ ಬಿಟ್ಟಿದ್ದ. ಬಂಡೆಯ ಮೇಲಿಂದ ಬಿಎಸ್ಎಫ್ ಅಧಿಕಾರಿ ಬಿಂದ್ರನ್ರ ಇಡೀ ದೇಹ ನೇರವಾಗಿ ವೀರಪ್ಪನ್ಗೆ ಕಾಣುತ್ತಿತ್ತು. ಬರುತ್ತಿದ್ದ ಕೋಪದಲ್ಲಿ ಕೈಯಲ್ಲಿದ್ದ AK-47 ನಿಂದ ಗುಂಡು ಹಾರಿಸಬೇಕೆನಿಸಿರೋ, ಒಂದೊಮ್ಮೆ ಗುಂಡು ಹಾರಿದ್ರೆ ಇರುವಿಕೆಯ ಅರಿವಾಗಬಹುದು ಅಂತ ತಿಳಿದು ಸತತ ಮೂರು ಗಂಟೆಗಳ ಕಾಲ ತರಗೆಲೆಯ ರಾಶಿಯೊಳಗೆ ಮಲಗಿದ. ಹುಡುಕಿ ಹುಡುಕಿ ಸುಸ್ತಾದ ಬಿಂದ್ರನ್, ಏ ಆದ್ಮಿ ನಹಿ ಶಾಯದ್ ಭೂತ್ ಹೋಗ, ಇದರ್ ಹಿ ಥಾ ಕಿದರ್ ಗಯ ಸಾಲ ಎಂದು ಕೊನೆಯ ಹುಡುಕಾಟದ ಭಾಗವಾಗಿ ಆಕಾಶ ನೋಡಿ ಉದರ್ ಬಿ ನಹಿ ಚಲೋ ಎಂದು ಬಂಡೆ ಇಳಿದು ಸೀದಾ ತನ್ನ ಪಡೆಯೊಂದಿಗೆ ಹೋದವರು ಮತ್ತೆಂದೂ ಕಾಡಿನ ಬಳಿ ಸುಳಿಲಿಲ್ಲ. ಮಾತ್ರವಲ್ಲ, 30-35 ವರ್ಷಗಳ ನಂತರ ಆತ ಸಹಜವಾಗಿ ಸತ್ತು ಡೆಡ್ ಬಾಡಿ ಸಿಕ್ಕರೆ ಅದನ್ನೇ ನೋಡಿ ಸಂತೋಷ ಪಡಬೇಕು, ಬಿಟ್ರೆ ಜೀವಂತವಿರುವವರೆಗೆ
ಆ ದುರ್ಗಮ ಕಾಡಿನಲ್ಲಿ ಆತನೆಂದಿಗೂ ಸಿಗಲಾರ ಎಂದು ಅಣಿಮುತ್ತು ಉದುರಿಸಿ ಹೋದ್ರು. ಮುಖ್ಯಮಂತ್ರಿಯಾಗಿದ್ದ ಜೆಎಚ್ ಪಾಟೀಲ್ ಕೂಡ ಮಹದೇಶ್ವರ ಬೆಟ್ಟದ ಮೇಲಿನಿಂದ ಕಾಡನ್ನ ಒಮ್ಮೆ ನೋಡಿ, ವೀರಪ್ಪನ್ ಬಿಡಿ, ನಾನೇ ಈ ಕಾಡು ಸೇರಿಕೊಂಡ್ರು ಯಾರು ಹಿಡಿಯಲಾಗದು ಎಂದು ವೀರಪ್ಪನ್ ತಂಡವನ್ನ ಸಂಹಾರ ಮಾಡುತ್ತಿದ್ದ ರಾಜ್ಯ ಕಂಡ ಪರಮ ಕಡಕ್ ಪೊಲೀಸ್ ಅಧಿಕಾರಿ ಶಂಕರ ಮಹದೇವ ಬಿದರಿಯವರನ್ನ ಬೆಂಗಳೂರಿಗೆ ಕರೆಸಿಕೊಂಡ್ರು. ಸೇನೆಯೇ ಬಂದು ಏನೂ ಮಾಡಲಾಗದೆ ಹೋದದ್ದನ್ನ ಕಂಡ ಪೊಲೀಸರು ದಂಗಾಗಿ ಹೋದ್ರು. ದಶಕಗಳಿಂದ ಕರ್ನಾಟಕ ತಮಿಳುನಾಡಿನ ಅದೆಷ್ಟೋ ಧೀರ ಅಧಿಕಾರಿ ಸಿಬ್ಬಂದಿಗಳನ್ನ ವೀರಪ್ಪನ್ ಕ್ರೂರವಾಗಿ ಕೊಂದ. ರಾಮಪುರ ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡಿ ಮಲಗಿದ್ದ ಪೊಲೀಸರನ್ನ ಕೊಂದ. ಶಂಕರ್ ಬಿದರಿ ಇವನ 100ಕ್ಕಿಂತಲೂ ಹೆಚ್ಚಿದ್ದ ತಂಡವನ್ನ ಆರಕ್ಕೆ ಇಳಿಸಿದ್ರು ಬಿಟ್ರೆ ವೀರಪ್ಪನ್ ಮಾತ್ರ ಇವರ ಕೈ ಸಿಗಲೇ ಇಲ್ಲ. 8 ಅಡಿ ಎತ್ತರದ ಪರಮ ದೈತ್ಯ ತಮಿಳುನಾಡು ಎಸ್ಟಿಎಫ್ ಚೀಫ್ ಗೋಪಾಲಕೃಷ್ಣನನ್ನ ಲೇ ಆಡುಕಳ್ಳ, ತಾಕತಿದ್ರೆ ಬಾರು ಎಂದು ಕೆಣಕಿ ಸೊರಕಾಯಿ ಮಡು ಎಂಬಲ್ಲಿ ತನ್ನಲ್ಲಿಗೆ ಕರೆಸಿಕೊಂಡು ಬಾಂಬ್ ಮೂಲಕ ಪೊಲೀಸ್ ವ್ಯಾನ್ ಸಹಿತ ಆಕಾಶದ ಎತ್ತರಕ್ಕೆ ಹಾರಿಸಿ ಜೀವನ ಪರ್ಯಂತ ಅಂಗವಿಕಲರಾಗಿ ವೀಲ್ಚೇರ್ ಮೇಲೆ ಬದುಕುವಂತೆ ಮಾಡಿದ. ಸದಾ ಬುದ್ಧಿವಾದ ಹೇಳುತ್ತಿದ್ದ. ಸಮಾಜಮುಖಿ ಪರಮ ಸಾತ್ವಿಕ ರೇಂಜರ್ ಶ್ರೀನಿವಾಸರನ್ನ ತನ್ನ ತಮ್ಮ ಅರ್ಜುನನ್ ಮೂಲಕ ಪುಸಲಾಯಿಸಿ ತನ್ನಲ್ಲಿಗೆ ಕರೆಸಿಕೊಂಡು ಕೊಂದ. ಮೈಸೂರು ಎಸ್ಪಿ ಹರಿಕೃಷ್ಣ ಮತ್ತು ಸಬ್ ಇನ್ಸ್ಪೆಕ್ಟರ್ ಶಕೀಲ್ ಅಹಮದ್ರ ಬಳಿಗೆ ಬಿದ ಎನ್ನುವಷ್ಟರಲ್ಲಿ ಅವರಿಂದ ತಪ್ಪಿಸಿಕೊಂಡು ಹೊಂಚು ಹಾಕಿ ಕಮಲಾ ನಾಯಕ್ ಎಂಬ ಮಾಹಿತಿದಾರನ ಮೂಲಕ ಅವರನ್ನು ತನ್ನಲ್ಲಿಗೆ ಕರೆಸಿಕೊಂಡು ಕೊಂದುಬಿಟ್ಟ. ಮಹದೇಶ್ವರ ಬೆಟ್ಟದ ದೇವಸ್ಥಾನದಿಂದ ಹಿಂತಿರುಗುತ್ತಿದ್ದ ಗೋಪಾಲ್ ಹೊಸೂರ್ ಮೇಲೆ ಮಾರಣಾಂತಿಕ ದಾಳಿ ನಡೆಸಿದ. ಡಾಕ್ಟರ್ ರಾಜ್ಕುಮಾರ್ನ 108 ದಿನಗಳ ಕಾಲ ಕಾಡಿನಲ್ಲಿ ಇನ್ನಿಲ್ಲದಂತೆ ಕಡಿದ. ಮಾಜಿ ಸಚಿವ ನಾಗಪ್ಪರನ್ನ ಕೊಂದೇ ಬಿಟ್ಟ. ಇಡೀ ಜಗತ್ತು ಈ ಪಾತಕೀಯ ರಂಪಾಟ ನೋಡಿ ದೇಶವನ್ನ ಅಪಹಾಸ್ಯ ಮಾಡಿತು. ಇವನ ಪಾತಕಗಳನ್ನ ಜಗದ್ವಿಖ್ಯಾತ ಸುದ್ದಿ ಸಂಸ್ಥೆ ಬಿಬಿಸಿ ಪ್ರಸಾರ ಮಾಡತೊಡಗಿತು. ಕಾಡೊಳಗಿನ ಕಳ್ಳನನ್ನ ಹಿಡಿಯಲಾಗದೆ ದೇಶ ರಾಜ್ಯ ಕಂಗಾಲಾಗಿದ್ದು ಕಂಡು ವೈರಿ ರಾಷ್ಟ್ರ ಚೀನಾದ ಪತ್ರಿಕೆಗಳು ವ್ಯಂಗ್ಯವಾಡಿದ್ವು. ದೇಶ ಮಾತ್ರವಲ್ಲದೆ ಎರಡೂ ರಾಜ್ಯಗಳು ಬಹುಕಾಲ ತಲೆ ತಗ್ಗಿಸುವಂತೆ ಮಾಡಿದ ಮಹಾ ಅಪರಾಧಿ ವೀರಪ್ಪನ್. ಇವನನ್ನ ಹಿಡಿಯಲು ಜಗತ್ತಿನ ಅತಿ ಚಾಣಾಕ್ಷ ಪೊಲೀಸ್ ಸಂಸ್ಥೆಯಾದ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸರವರ ಸಲಹೆಯನ್ನ ಪಡೆಯಲಾಯಿತು. ದೇವೇಗೌಡರು ಪ್ರಧಾನಿಯಾಗಿದ್ದ ಕಾಲದಲ್ಲಿ ಭಾರತದ ರಕ್ಷಣಾ ತಜ್ಞರು ಅಮೆರಿಕದ ಗುಪ್ತಚರ ಸಂಸ್ಥೆ ಸಿಐಎಯೊಂದಿಗೆ ಚರ್ಚೆ ನಡೆಸಿದ್ರು. ಇಡೀ ಪ್ರಪಂಚದ ರಕ್ಷಣಾ ವ್ಯೂಹದ ವ್ಯಾಪ್ತಿಯನ್ನ ಮೀರಿ ವೀರಪ್ಪನ್ ಬೆಳೆದಿದ್ದ. ಯಾರ ಊಹೆಗೂ ನಿಲುಕದ ವೀರಪ್ಪನ್ ಅಕ್ಷರಶಃ ಅನುದಿನವೂ ಅಟ್ಟಹಾಸ ಮೆರೆಯುತ್ತಿದ್ದ. ಆಗಿನ ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾರನ್ನ ಕಂಡ ಕಂಡಲ್ಲಿ ವಾಚಾಮಗೋಚರ ಬಯ್ಯುತ್ತಿದ್ದ. ತಲೈವರ್ ಕರುಣಾನಿಧಿಯನ್ನ ಅಷ್ಟೇ ಹೊಗಳುತ್ತಿದ್ದ. ಗಡಿಭಾಗದ ರಾಜಕಾರಣದಲ್ಲಿ ಕರುಣಾನಿಧಿಯ ಡಿಎಂಕೆ ಮೇಲುಗೈ ಸಾಧಿಸುವಂತೆ ವೀರಪ್ಪನ್ ನೋಡಿಕೊಳ್ಳುತ್ತಿದ್ದ. ಭಾರತದ ರಾಜಕಾರಣಿಗಳಲ್ಲೇ ಜಯಲಲಿತಾ ವಿಪರೀತ ಸ್ವಾಭಿಮಾನಿ ರಾಜಕಾರಣಿ. ವೀರಪ್ಪನ್ನ ಅನುದಿನದ ಅಪಮಾನಗಳಿಂದ ಆಕ್ರೋಶಗೊಂಡಿದ್ದಳಾಕೆ. ಆದರೆ ವೀರಪ್ಪನ್ ಹಿಡಿಯಲು ಅದೆಷ್ಟೋ ಪ್ರಯತ್ನ ಮಾಡಿ ಅವರು ವಿಫಲರಾಗಿದ್ರು. ಕೊನೆಯ ಪ್ರಯತ್ನವಾಗಿ ತಮಿಳುನಾಡು ಪೊಲೀಸಿನ ಟಫ್ ಅಧಿಕಾರಿ ವಿಜಯಕುಮಾರ್ರನ್ನ ವಿಶೇಷ ಕಾರ್ಯಪಡೆಗೆ ನೇಮಿಸಿ ಏನಾದರೂ ಮಾಡಿ ವೀರಪ್ಪನನ್ನ ಮುಗಿಸುವಂತೆ ಮತ್ತು ಅದಕ್ಕಾಗಿ ನೇರ ತನ್ನ ಸಂಪರ್ಕದಲ್ಲೇ ಇದ್ದು ಬೇಕಾದದ್ದನ್ನ ಪಡೆದುಕೊಳ್ಳುವಂತೆ ಸೂಚಿಸಿದಳು. ನೇಮಕಗೊಂಡ ವಿಜಯಕುಮಾರ್ ನೇರ ಮಹದೇಶ್ವರ ಬೆಟ್ಟಕ್ಕೆ ಬಂದು ಇಡೀ ಬೆಟ್ಟವನ್ನ ನೋಡುತ್ತಾ ಒಮ್ಮೆಗೆ ನಿಟ್ಟುಸಿರು ಬಿಟ್ಟರು. 30 ವರ್ಷಗಳಿಂದ ಈ ಕಾಡು ಅದೆಂತಹ ಪಾತಕಿಗೆ ಆಶ್ರಯ ನೀಡಿತು ಎಂಬ ಪ್ರಶ್ನೆ ವಿಷಾದ ಎರಡು ಅವರ ಮನದಲ್ಲಿ ಮೂಡಿತು. ಜೊತೆಗಿದ್ದ ತಮಿಳುನಾಡು ಪೊಲೀಸಿನ ಪರಮ ದಕ್ಷ ಚಾಣಾಕ್ಷ ಅಧಿಕಾರಿಗಳಾದ ಕಣ್ಣನ್ ಮತ್ತು ಹುಸೇನ್ ಮೌನವಾಗಿ ಬೆಟ್ಟವನ್ನೇ ನೋಡುತ್ತಾ ನಿಂತರು. ಅದೊಂದು ದಿನ ಮಹದೇಶ್ವರ ಬೆಟ್ಟದ ಕರ್ನಾಟಕ ವಿಶೇಷ ಪಡೆಯ ಕ್ಯಾಂಪ್ನಲ್ಲಿ ಬಹುಕಾಲ ಸೇವೆ ಸಲ್ಲಿಸಿದ ಸಿಬ್ಬಂದಿಯೊಬ್ಬರ ಬೀಳ್ಕೊಡುಗೆ ಸಮಾರಂಭಕ್ಕೆ ವಿಜಯಕುಮಾರ್ ಹೋಗಿದ್ರು. ಅಲ್ಲೇ ಪಕ್ಕದಲ್ಲಿ ಕೂತಿದ್ದ ಕರ್ನಾಟಕ ಪೊಲೀಸ್ ಸಿಬ್ಬಂದಿಯೊಬ್ಬರು, ಪಾಪ ಈ ವ್ಯಕ್ತಿ ಅದೆಷ್ಟು ವರ್ಷಗಳಿಂದ ಈ ಕಾಡಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದವರು ಸರ್, ಸೇವೆ ಸಲ್ಲಿಸುತ್ತಾ ಇವರ ಕೂದಲು ಬೆಳಗಾಯಿತು, ಕಣ್ಣು ಮಂಜಾಯಿತು ಬಿಟ್ರೆ ವೀರಪ್ಪನ್ನ ಕೂದಲು ಕೊಂಕಿಸಲು ಯಾರಿಂದಲೂ ಆಗ್ಲಿಲ್ಲ. ಇವತ್ತು ನಿರಾಶರಾಗಿ ವೃತ್ತಿ ಬದುಕಿಗೆ ವಿದಾಯ ಹೇಳುವಂತಾಯ್ತು. ನೀವು ಏನೇ ಹೇಳಿ ಸರ್, ಕಾಡೊಳಗೆ ವೀರಪ್ಪನನ್ನ ಏನು ಮಾಡಲಾಗದು, ಆತನನ್ನ ಕೊಲ್ಲಬೇಕಿದ್ರೆ ಆತ ಕಾಡು ಬಿಟ್ಟು ಹೊರಬರುವಂತೆ ಮಾಡಬೇಕು ಎಂದು ವಿಜಯಕುಮಾರ್ಗೆ ಹೇಳಿದ್ರು. ಇದನ್ನ ಕೇಳಿದ ವಿಜಯಕುಮಾರ್ ಕರ್ನಾಟಕದ ಆ ಪೊಲೀಸ್ ಸಿಬ್ಬಂದಿಯನ್ನ ಒಮ್ಮೆಗೆ ಆಶ್ಚರ್ಯದಿಂದ ನೋಡಿದ್ರು.
ಆ ಸಿಬ್ಬಂದಿ ಹೇಳಿದ ಮಾತು ಅವರನ್ನ ಅಷ್ಟು ಆಕರ್ಷಿಸಿತು ಮತ್ತು ಸತ್ಯವೆನಿಸಿತು ಇದೇ ಮಾತು ವೀರಪ್ಪನ ಸಾವಿಗೆ ವೇದಿಕೆ ನಿರ್ಮಿಸಲು ಸಹಕಾರಿಯಾಯಿತು ವಿಜಯ್ ಕುಮಾರ್ ಮಾಹಿತಿದಾರರ ಮೂಲಕ ವೀರಪ್ಪನಿಗೆ ಕಣ್ಣಿನ ಸಮಸ್ಯೆ ಇರುವುದು ಮತ್ತು ಜಾಫ್ನಾದ ಎಲ್ಟಿಟಿಇ ಸಂಪರ್ಕಿಸಲು ಹವಣಿಸುತ್ತಿರುವುದರ ಖಚಿತ ಮಾಹಿತಿ ಪಡೆದು ಆತನನ್ನ ಕಾಡಿನಿಂದ ಹೊರತರುವ ಕಾರ್ಯಕ್ಕೆ ಸಿದ್ಧರಾದರು ತಮಿಳುನಾಡು ಪೊಲೀಸಿನ ಗಟ್ಟಿಗುಂಡಿಕಿಯ ಇನ್ಸ್ಪೆಕ್ಟರ್ ವೆಲ್ಲದೊರೈ ನೇರ ವೀರಪ್ಪನ್ ಎದುರು ನಿಂತು ತಾನು ಎಲ್ಟಿಟಿಇ ಕಡೆಯವನೆಂದು ನಂಬಿಸಿದರು ಬಹುಕಾಲದ ಅವನ ಅಭಿಮಾನದ ಸಂಕೇತವಾದ ಮೀಸಿಯನ್ನ ಅವನ ಅಡಗುದಾಣದಲ್ಲೇ ಅವನ ಕೈಯಿಂದಲೇ ತೆಗೆಸಿದರು ವೆಲ್ಲದೊರೈ ಪೊಲೀಸರೇ ಕಳುಹಿಸಿದ ಶರವಣನ್ ಮತ್ತು ಪೊಲೀಸ್ ಚಾಲಕನೇ ಇದ್ದ ಆಂಬ್ಯುಲೆನ್ಸ್ನಲ್ಲಿ ಪೊಲೀಸರೇ ಬಿರಿಯಾನಿ ತಿನ್ನಿಸುತ್ತಾ ಧರ್ಮಪುರಿ ಜಿಲ್ಲೆಯ ಪಾಪರಪಟ್ಟಿ ಎಂಬಲ್ಲಿ ವಿಜಯಕುಮಾರ್ ಇರುವಲ್ಲಿಗೆ ರಾತ್ರಿಯ ಹೊತ್ತಿನಲ್ಲಿ ವೀರಪ್ಪನನ್ನ ಕರೆದುಕೊಂಡು ಬಂದರು ಆಂಬ್ಯುಲೆನ್ಸ್ನಲ್ಲಿ ವೀರಪ್ಪನ್ ಬರುತ್ತಿರುವ ವಿಚಾರ ವಿಜಯಕುಮಾರ್ ಬಿಟ್ರೆ ಅವರ ನಂಬಿಕಸ್ಥ ಅಧಿಕಾರಿಗಳಾದ ಕಣ್ಣನ್ ಮತ್ತು ಹುಸೇನ್ರಿಗೆ ಮಾತ್ರವೇ ಗೊತ್ತಿತ್ತು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ನೂರಕ್ಕೂ ಹೆಚ್ಚಿನ ಸಿಬ್ಬಂದಿಗೆ ವೀರಪ್ಪನ್ ಸಾಯುವವರೆಗೂ ಬರುತ್ತಿರುವ ಆಂಬ್ಯುಲೆನ್ಸ್ ಒಳಗಿರುವುದು ವೀರಪ್ಪನ್ ಎಂಬುದು ಗೊತ್ತೇ ಇರಲಿಲ್ಲ ಕಾರ್ಯಾಚರಣೆಯಲ್ಲಿ ಅಷ್ಟು ಗೌಪ್ಯತೆಯನ್ನ ಕಾಪಾಡಿಕೊಳ್ಳಲಾಗಿತ್ತು ಆಂಬ್ಯುಲೆನ್ಸ್ನ ಚಾಲಕ ಶರವಣನ್ಗೆ ಆತ ಚಲಾಯಿಸುವ ವಾಹನದೊಳಗೆ ಬಂದು ಕೂರುತ್ತಿರುವುದು ವೀರಪ್ಪನ್ ಮತ್ತು ಆತನ ತಂಡವೆಂದು ಕೆಲವೇ ಗಂಟೆಗಳ ಮುಂಚೆಯಷ್ಟೇ ತಿಳಿಸಲಾಗಿತ್ತು ಆಗ ಶರವಣನ್ ಅಕ್ಷರಶಃ ಬೆವಿತಿದ್ದ ಪಾಪರಪಟ್ಟಿಯ ಅಂಗನವಾಡಿ ಕಟ್ಟಡದ ಮುಂದಿನ ರೋಡ್ನಲ್ಲಿ ವಿಜಯಕುಮಾರ್ ಮಾರ್ಕ್ ಮಾಡಿದ ಜಾಗದಲ್ಲಿ ಆಂಬ್ಯುಲೆನ್ಸ್ನ ನಾಲ್ಕು ಚಕ್ರಗಳು ಇರುವಂತೆ ಶರವಣನ್ ನೋಡಿಕೊಂಡ ಅಷ್ಟು ನಿಖರ ಯೋಜನೆ ವಿಜಯಕುಮಾರ್ದಾಗಿತ್ತು ಅಗೋಚರ ಚಕ್ರವ್ಯೂಹದಂತೆ ನಿಂತಿದ್ದ ಆಂಬ್ಯುಲೆನ್ಸ್ ಮೇಲೆ ಗುಂಡು ಹಾರಿಸುತ್ತಿರುವವರೆಗೂ ಯಾರಿಗೂ ಹಾರಿಸುತ್ತಿರುವುದು ಎಂದು ತಿಳಿದಿರಲಿಲ್ಲ ಅವರು ಕೇವಲ ತಮಿಳುನಾಡಿನ ದಕ್ಷ ಪೊಲೀಸ್ ಅಧಿಕಾರಿಯ ಆದೇಶವನ್ನಷ್ಟೇ ಪಾಲಿಸುತ್ತಿದ್ದರು ಗುಂಡಿನ ಹಾರಾಟ ಮುಗಿದು ಅಧಿಕಾರಿ ಹುಸೇನ್ ಆಂಬ್ಯುಲೆನ್ಸ್ ಹತ್ತಿರ ಹೋಗಿ ಎಲ್ಲರೂ ಸತ್ತಿದ್ದಾರೆ ಎಂದು ವಿಜಯಕುಮಾರ್ಗೆ ಸನ್ನೆ ಮಾಡಿದರು ಹುಸೇನ್ ಸನ್ನೆಯನ್ನು ನೋಡಿ ಆಂಬ್ಯುಲೆನ್ಸ್ನಿಂದ ಹಾರಿ ಹೋಗಿ ಮರದ ಮರೆಯಲ್ಲಿ ನಿಂತ ಡ್ರೈವರ್ ಶರವಣನ್ ಮತ್ತು ಇನ್ಸ್ಪೆಕ್ಟರ್ ವೆಲ್ಲದೊರೈ ಚಂಗನೆ ಹಾರಿ ಹುಸೇನರತ್ತ ಬಂದರು ತಮಿಳುನಾಡು ಪೊಲೀಸಿನ ಹಿರಿಯ ಅಧಿಕಾರಿ ಹುಸೇನ್ ಜೀವದ ಹಂಗು ತೊರೆದು ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಅವರಿಬ್ಬರನ್ನ ಅಲಂಗಿಸಿಕೊಂಡರು ವೀರಪ್ಪನೊಂದಿಗಿನ ಅವರ ಆಂಬ್ಯುಲೆನ್ಸ್ ಪ್ರಯಾಣದ ಸಣ್ಣ ಎಡವಟ್ಟು ಅವರನ್ನ ಯವಪುರಿಗೆ ಅಟ್ಟುತ್ತಿತ್ತು ವಾಹನ ಬರುವ ದಾರಿಯುದ್ದಕ್ಕೂ ಅಲ್ಲಲ್ಲಿ ವಾಹನ ಸಾಗಿದ ವಿಷಯ ತಿಳಿಸಲು ವೈರ್ಲೆಸ್ ಸಿಬ್ಬಂದಿಗಳನ್ನ ವಿಜಯಕುಮಾರ್ ನಿಯೋಜಿಸಿದ್ರು ಬರುವ ಹಾದಿಯಲ್ಲಿ ದಾರಿ ತಪ್ಪಿಸಿ ಬೇರೆ ದಾರಿಯಲ್ಲಿ ಆಂಬ್ಯುಲೆನ್ಸ್ ಚಲಿಸದಂತೆ ಮಾಡಲು ಡಿಎಸ್ಪಿ ತಿರು ಮತ್ತು ಇನ್ಸ್ಪೆಕ್ಟರ್ ಮೋಹನ್ ನವಾಜ್ ನೇತೃತ್ವದ ತಂಡಗಳನ್ನ ನಿಯೋಜಿಸಲಾಗಿತ್ತು ಆಂಬ್ಯುಲೆನ್ಸ್ ವಿಜಯಕುಮಾರ್ ಸೂಚಿಸಿದ ಜಾಗದಲ್ಲಿ ನಿಲ್ಲುವಾಗ ಈ ಎಲ್ಲಾ ತಂಡಗಳು ಆಂಬ್ಯುಲೆನ್ಸ್ ಅನ್ನ ಬಂದು ಸುತ್ತುವರಿಯಬೇಕಿತ್ತು ಈ ಹೊತ್ತಿನಲ್ಲಿ ಸ್ವಲ್ಪ ಏರುಪೇರಾದರೂ ಶರವಣನ್ ಮತ್ತು ವೆಲ್ಲದೊರೈರ ಮೇಲೆ ವೀರಪ್ಪನ್ ತಂಡ ಮೊದಲು ದಾಳಿ ಮಾಡುತ್ತಿತ್ತು ಇನ್ಸ್ಪೆಕ್ಟರ್ ವೆಲ್ಲದೊರೈ ರಣಸಾಹಸಿ ಎಲ್ಲದಕ್ಕೂ ಸಿದ್ಧವಾಗಿಯೇ ಬಂದಿದ್ರು 25 ವರ್ಷಗಳ ವೀರಪ್ಪನ್ ಕಾರ್ಯಾಚರಣೆಯಲ್ಲಿ ಗಡಿ ಭದ್ರತಾ ಪಡೆ ಕರ್ನಾಟಕ ತಮಿಳುನಾಡು ಪೊಲೀಸರು ಭಾಗಿಯಾದರೂ ಯಾರೂ ವೀರಪ್ಪನ್ ಎದುರು ಹೋಗಿರಲಿಲ್ಲ ಆದರೆ ವೆಲ್ಲದೊರೈ ಹಲವಾರು ಬಾರಿ ವೀರಪ್ಪನ್ ಅಡಗುದಾಣಕ್ಕೆ ಹೋಗಿ ಅವನೊಂದಿಗೆ ತಿಂದುಂಡು ಮಲಗಿ ಬಂದವರು ಸಾವು ವೆಲ್ಲದೊರೈ ರೂಪದಲ್ಲಿ ತನ್ನ ಅಡಗುದಾಣಕ್ಕೆ ಬಂದಿರುವುದು ವೀರಪ್ಪನ್ಗೆ ಗೊತ್ತೇ ಇರಲಿಲ್ಲ ತನ್ನ ಮೃತ್ಯುವಿನ ಹೆಗಲ ಮೇಲೆ ಕೈ ಹಾಕಿಕೊಂಡು ವೀರಪ್ಪನ್ ತಿರುಗುತ್ತಿದ್ದ ಆ ರಣ ಚಾಣಾಕ್ಷ ಪಾತಕಿ ಅಕ್ಷರಶಃ ಮೈಮರೆತಿದ್ದ ಪಾಪರಪಟ್ಟಿಯ ಆ ಕಾರ್ಯಾಚರಣೆಯ ಅಂತಿಮ ಹೊತ್ತಿನಲ್ಲಿ ಯೋಜನೆಯ ಭಾಗದಂತೆ ಆಂಬ್ಯುಲೆನ್ಸ್ನಿಂದ ತನ್ನ ಪ್ರಿಯರು ಸಾಹಸಿಗಳು ಆದ ಆ ಎರಡು ಸಿಬ್ಬಂದಿಗಳು ಹೊರಹಾರಿದಾಗ ಅಂಗನವಾಡಿ ಕಟ್ಟಡದ ಮೇಲಿದ್ದ ವಿಜಯಕುಮಾರ್ ನಿಟ್ಟುಸಿರುಬಿಟ್ರು ತಮ್ಮ ಪ್ರಾಣ ಪಣಕ್ಕಿಟ್ಟು ಆಂಬ್ಯುಲೆನ್ಸ್ನಲ್ಲಿ ವೀರಪ್ಪನನ್ನ ಕರೆದುಕೊಂಡು ಬರುತ್ತಿದ್ದ ಈ ಎರಡು ಜೀವಗಳ ಸುರಕ್ಷತೆಯು ವೀರಪ್ಪನ್ ಹತ್ಯೆಗಿಂತ ಹೆಚ್ಚು ಅವಶ್ಯಕವಾಗಿತ್ತು ಆಂಬ್ಯುಲೆನ್ಸ್ ಒಳಗೆ ವೀರಪ್ಪನ್ ಸಹಚರ ಸೇತುಕುಳಿ ಗೋವಿಂದನ್ ವೆಲ್ಲೆದೊರೆಯನ್ನೇ ಗಮನಿಸುತ್ತಿದ್ದ ವೀರಪ್ಪನ್ ನಿರಾಳನಾಗಿದ್ದ ಉಳಿದವರು ಅಪರೂಪಕ್ಕೆ ಸಿಕ್ಕ ಬಿರಿಯಾನಿಯ ಗುಂಗಿನಲ್ಲೇ ಇದ್ರು ಪಾತಕಿಯ ಪ್ರಯಾಣ ಪಾಪರಪಟ್ಟಿ ತಲುಪಿದಾಗ ಪಾಪದ ಕೊಡವು ಒಮ್ಮೆ ಭಾರ ತಾಳಲಾರದೆ ಕೊಡವಿಗುಂಡಿತು ಯೋಜನೆಯಂತೆ ಎದುರಿಗೆ ನಿಂತಿದ್ದ ಲಾರಿಯ ಹಿಂದೆ ಆಂಬ್ಯುಲೆನ್ಸ್ ನಿಂತಿತ್ತು ಶರವಣನ್ ಮತ್ತು ವೆಲ್ಲದೊರೆ ವಾಹನ ನಿಲ್ಲುವ ಮುಂಚೆಯೇ ಹಾರಿದ್ರು ಆಂಬ್ಯುಲೆನ್ಸ್ನ ಮುಂದಿನ ಎರಡೂ ಬಾಗಿಲುಗಳು ತೆರೆದೇ ಇದ್ದವು ವಿಜಯಕುಮಾರ್ ಮತ್ತು ಕಣ್ಣನ್ ಕಟ್ಟಡದ ಮೇಲೆ ನಿಂತು ಕಾರ್ಯಾಚರಣೆಯನ್ನ ನಿರ್ದೇಶಿಸುತ್ತಿದ್ರು ಆಂಬ್ಯುಲೆನ್ಸ್ ಹಿಂದಿನಿಂದ ತಿರು ಮತ್ತು ಮೋಹನ್ ನವಾಜ್ ತಂಡಗಳು ಬಂದು ಸೇರಿಕೊಂಡವು ಇಡೀ ಆಂಬ್ಯುಲೆನ್ಸ್ ಸರ್ವ ಕೋಣದಿಂದಲೂ ಸುತ್ತುವರಿಯಲ್ಪಟ್ಟಿತ್ತು ಹುಸೇನ್ರ ತಂಡ ರಸ್ತೆಯ ಮೇಲೆ ಸನಿಹದ ಕಾರ್ಯಾಚರಣೆಗೆ ನಿಯೋಜಿತವಾಗಿತ್ತು ಕಾರ್ಯಾಚರಣೆ ನಡೆಯುತ್ತಿರುವಾಗ ಒಮ್ಮೆಗೆ ಗುಂಡು ಹಾರಿಸುವುದನ್ನು ನಿಲ್ಲಿಸುವಂತೆ ವಿಜಯಕುಮಾರ್ ಆದೇಶಿಸಿದರು ಮರದ ಮರೆಯಿಂದ ಹುಸೇನ್ ಮೆಲ್ಲನೆ ಆಂಬ್ಯುಲೆನ್ಸ್ನತ್ತ ಹೆಜ್ಜೆ ಇಟ್ಟರು
ಹುಸೇನ್ ಆಂಬುಲೆನ್ಸ್ನತ್ತ ಧಾವಿಸುತ್ತಿರುವುದು ನೋಡಿ ವಿಜಯಕುಮಾರ್ ಹುಸೇನ್ಗೆ ನಿಲ್ಲುವಂತೆ ಕೂಗಿದರು. ಯಾವ ಕಾರಣಕ್ಕೂ ತನ್ನ ಪಡೆಯ ಒಬ್ಬರ ರಕ್ತವು ಹರಿಬಾರದು ಎಂಬುದು ವಿಜಯಕುಮಾರ್ ಬಯಕೆ ಆಗಿತ್ತು. ಆಮೇಲಿನ ಗುಂಡುಗಳ ಸುರಿಮಳೆಯಲ್ಲಿ ವೀರಪ್ಪನ್ ಮತ್ತು ತಂಡದವರ ದೇಹ ಚಿತ್ರವಾಯಿತು. ದಶಕಗಳ ಕಾಲದ ವೀರಪ್ಪನ್ನ ರಂಪಾಟ ಎಷ್ಟು ಅವಮಾನಕಾರಿಯಾಗಿತ್ತು. ಅವನನ್ನ ಕೊಂದ ಯೋಜನೆ ಅದಕ್ಕಿಂತಲೂ ಹೆಚ್ಚಿನ ಅಭಿಮಾನಕರವಾಗಿತ್ತು. ಜಗತ್ತಿನ ಯಾವ ವ್ಯವಸ್ಥೆಯ ತಂತ್ರಕ್ಕೂ ಅದು ನಿಲುಕದ್ದಾಗಿತ್ತು. ಅದೆಷ್ಟೋ ಅಧಿಕಾರಿಗಳು ವಿರೋಧಿಗಳನ್ನ ತನ್ನಲ್ಲಿಗೆ ಕರೆಸಿಕೊಂಡು ಕೊಲ್ಲುತ್ತಿದ್ದ ವೀರಪ್ಪನನ್ನ ವಿಜಯಕುಮಾರ್ ತಮ್ಮಲ್ಲಿಗೆ ಕರೆಸಿಕೊಂಡು ಮುಗಿಸಿದ್ರು. ಕಾಡಿನೊಳಗಡೆ ವ್ಯೂಹ ರಚಿಸಿಕೊಂಡು ಮರೆಯುತ್ತಿದ್ದ ವೀರಪ್ಪನ್ ಬದುಕಿನ ಅನೂಹ್ಯ ತಂತ್ರಕ್ಕೆ ಬಲಿಯಾದ. ಅದೆಂತಹ ವ್ಯೂಹಾತ್ಮಕತೆಗೂ ಒಂದು ಪ್ರತಿವ್ಯೂಹ ಇದ್ದೇ ಇರುತ್ತದೆ ಎಂಬ ಅರಿವು ಮೂಡುವ ಮುಂಚೆಯೇ ವೀರಪ್ಪನ್ ಇಹಲೋಕ ತ್ಯಜಿಸಿದ. ಜಗತ್ತಿನ ಯಾವ ಶಕ್ತಿಯುಕ್ತಿಯ ವ್ಯಾಪ್ತಿಗೂ ನಿಲುಕದೆ ಅಟ್ಟಹಾಸ ಮೆರೆಯುತ್ತಿದ್ದವನು ಕರ್ನಾಟಕದ ಸಾಮಾನ್ಯ ಪೊಲೀಸ್ ಪೇದೆಯ ಯುಕ್ತಿಪೂರ್ಣವಾದ ಸಲಹೆಗೆ ಬಲಿಯಾದ. ಈ ಪೇದೆಯ ಯುಕ್ತಿಯೇ ವಿಜಯಕುಮಾರ್ಗೆ ಶಕ್ತಿಯಾಗಿ ಎರಡೂ ರಾಜ್ಯಗಳ ದಶಕಗಳ ಕಾಲದ ಗಂಡಾಂತರ ತೊಲಗುವಂತಾಯಿತು.